ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಜಪಾನ್ನ ಸಮುದ್ರದಲ್ಲಿ ಅಪರೂಪ ಎನ್ನಲಾಗುವ ವೋರ್ಫಿಶ್ಗಳು ಪತ್ತೆಯಾಗಿವೆ. ಸಮುದ್ರ ಸರ್ಪಗಳೆಂದೇ ಕರೆಯುವ ಈ ಮೀನುಗಳು ಸಿಕ್ಕರೆ ಪ್ರಕೃತಿಯ ವಿಕೋಪಗಳು ಸಂಭವಿಸುತ್ತೆ ಅಂತ ನಂಬುತ್ತಾರೆ. ಜಪಾನ್ ತೀರದ ಕಡಲಲ್ಲಿ ಇಂತಹ 7 ಮೀನುಗಳು ಸಿಕ್ಕಿರುವುದು ಇದೀಗ ಅಲ್ಲಿನ ಜನರಲ್ಲಿ ಆತಂಕ ಮೂಡಿಸಿದೆ. ಈ ಹಿಂದೆ ಸಂಭವಿಸಿದ ಸುನಾಮಿಗಿಂತ ಕೆಲವು ದಿನಗಳ ಮುಂಚಿತವಾಗಿ ವೋರ್ಫಿಶ್ಗಳು ಜಪಾನ್ನ ಸಮುದ್ರ ತೀರದಲ್ಲಿ ಸಿಕ್ಕಿತ್ತಂತೆ. ಈ ಮೀನುಗಳು ಕಂಡುಬಂದರೆ ಸುನಾಮಿ ಅಥವಾ ಭೂಕಂಪ ಸಂಭವಿಸುತ್ತೆ ಅಂತ ಜಪಾನಿಯರು ನಂಬುತ್ತಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಸುನಾಮಿ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆಯಂತೆ. ತೊಯೇಮಾ ಕಡಲ ತೀರದಲ್ಲಿ 10.5 ಅಡಿ ಉದ್ದದ ಮೀನು ಸಿಕ್ಕಿದೆ. ಹಾಗೆಯೇ ಇಮೀಜು ಬಂದರಿನ ಸಮೀಪ 13 ಅಡಿ ಉದ್ದದ ಮೀನು ಕಂಡುಬಂದಿದೆ. ಬೆಳ್ಳಿ ಮತ್ತು ಕೆಂಪು ಮೈ ಬಣ್ಣ ಹೊಂದಿರುವ ಈ ಮೀನುಗಳು ಸಮುದ್ರದ ಆಳದಲ್ಲಿ ಕಂಡುಬರುತ್ತೆ. 650-3200 ಅಡಿ ಆಳದಲ್ಲಿ ಈ ಮೀನುಗಳು ವಾಸಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಮೀನುಗಳು ಸತ್ತ ಹಾಗೆ ಅಥವಾ ಬಲೆಯಲ್ಲಿ ಸಿಕ್ಕರೆ ದುರಂತದ ಸೂಚನೆ ಎಂದು ಹೇಳಲಾಗುತ್ತೆ. ಜಪಾನಿನ ಜನರ ಈ ನಂಬಿಕೆ ಯಾವುದೇ ವೈಜ್ಞಾನಿಕ ಕಾರಣವಿಲ್ಲ ಅಂತ ವಿಜ್ಞಾನಿಗಳು ಸ್ಪಷ್ಟವಾಗಿ ಅಭಿಪ್ರಾಯವನ್ನು ನೀಡಿದ್ದಾರೆ. ಅತಿ ಹೆಚ್ಚು ಪ್ರಕೃತಿಯ ವಿಕೋಪಗಳಿಗೆ ಒಳಗಾಗುವ ದೇಶದಲ್ಲಿ ಜಪಾನ್ ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಜನರ ನಂಬಿಕೆ ಈಗ ವಿಶ್ವದ ಗಮನ ಸೆಳೆಯುತ್ತಿದೆ. ಒಂದೊಂದು ದೇಶದ ಜನರ ನಂಬಿಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವ ದೇಶ ಜಪಾನ್. ಆದ್ದರಿಂದ ಅವರ ನಂಬಿಕೆ ಅವರದ್ದಾಗಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.